ಒಂದು ಸ್ವಲ್ಪ ಎಲ್ಲ ಹೋಗ್ಲಿಲ್ಲ ಅಂತ ನಮಗೆ. ಅದು ನೋಡಿ ವಿಡಿಯೋದಲ್ಲಿ ನೋಡಿ ನೋಡಿ ನನ್ನ ಸಾರಿ ಹೀಗೆ ಚೆನ್ನಾಗಿದೆ. ಹಾಗೆ ನಮ್ದು ನಿನ್ನೆಲ್ಲ ಒಂದು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ, ಬಿಡುಗಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬಂದಿದೆ, ಮತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಮುದ್ದು ಮುದ್ದು ಕಮೆಂಟ್ಸ್ ಬಂದಿದೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ ಮುದ್ದು ಮುದ್ದು ಕಮೆಂಟ್ಸ್ ಅಲ್ಲಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗ್ತಿದ್ದೀವಿ. ನಿಮ್ಮ ಮುದ್ದು ಮುದ್ದು ಕಮೆಂಟ್ಸ್ಗಳು ನಮ್ಮ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿಕೊಂಡು ಹೋಗ್ತಾ ಉಂಟು. ಅದೇ ರೀತಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಅಲ್ಲ. ನಿಮ್ಮ ಪ್ರೋತ್ಸಾಹ, ಪ್ರೀತಿ, ಗೌರವ ಈ ಮೂರು ನಮ್ಮ ನಮ್ಮ ಫ್ಯಾಮಿಲಿಗೆ ಸದಾ ಇರಲಿ ಎಂದು ಬಯಸ್ತೇವೆ. ಹಾಗೆ ಇನ್ನು ಹೊರಡುವ, ಇನ್ನು ಲೇಟ್ ಆಯಿತು. ನಮ್ಮದು ರೀಲ್ಸ್ ಎಲ್ಲ ಮುಗೀತು ಫ್ರೆಂಡ್ಸ್, ತುಂಬ ಲಾಂಗ್ ಜರ್ನಿ ಕೂಡ ಆಯಿತು. ಇದರಲ್ಲಿ ರೀಲ್ಸ್ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಇನ್ಸ್ಟಾಗ್ರಾಮ್ ಐ ಡಿ ಶರ್ಮಿಳಾ GK5. ಹಾಗೂ ಹೊಸೊಬ್ರೆಲ್ಲ ಕೇಳ್ತಾನೆ ಇರ್ತಾರೆ, ಪಾಪ ಅವರಿಗೆ ಗೊತ್ತಿಲ್ಲಲ್ಲ, ಹಾಗೆ ನಾನು ಈಗ ಹೇಳ್ತಾ ಇದ್ದೇನೆ ವಿಡಿಯೋದಲ್ಲಿ. YouTube ಶಾರ್ಟ್ಸ್ ಅಲ್ಲಿ ಕೂಡ ಆಗ್ತಾ ಇದ್ದೇವೆ, ಅದರಲ್ಲಿ ಕೂಡ ನೋಡಿ ನೋಡಿ. ನಾವು ವಡಾಪಾವ್ ತಿನ್ಲಿಕ್ಕೆ ಬಂದಿದ್ದೀವಿ ನೋಡಿ. ವಡಾಪಾವ್ ನನ್ನ ಫೇವ್ರೇಟ್ ಇದು. ಹಾಗೆ ಹಸ್ಬೆಂಡ್ ಅಲ್ಲಿ ಹೇಳಿದೆ, ಆಗ ನಾನು ಹೇಳಿದೆ ಅಲ್ಲ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕಿತ್ತು, ಇದನ್ನು ಕೂಡ ತಿನ್ಲಿಕ್ಕೋಸ್ಕರ ನಾವು ಬಂದದ್ದು ವಡಾಪಾವ್ ಎಲ್ಲ ತಿಂದು ಹೋಗು ಅಂತೇಳಿ. ಇಲ್ಲಿ ಮಕ್ಕಳು ತಂದ್ರು, ಅವರದಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಉಂಟು, ಅವ್ರು ತಿಂತಾ ಇದಾರೆ ಅಲ್ಲಿ. ನಾವು ಅಲ್ಲಿ ಕಾರ್ ಅಲ್ಲಿ ಕೂತ್ಕೊಂಡು ತಿಂತೇವೆ, ಅವ್ರು ಅಲ್ಲಿ ಕೂತ್ಕೊಂಡು ತಿಂತಾರೆ. ಇವರು ಖಾಲಿ ಆದ ಮೇಲೆ ತಕೊಂಡು ಹೋಗ್ತಾರೆ. ಈಗ ಅಕ್ಕನ ತಿಂತಾ ಇರ್ತಾರೆ ಇಲ್ಲಿ ಮಾಯ. ಆರಂಭ ಮಾಡಿದ್ದಾರೆ ಈಗ, ಫಸ್ಟ್ ಟೈಮ್ ಈಗ ನಡೆಯುದು ಗುಂಡುದು ಮಗು. ಭಾರಿ ಖುಷಿ, ಭಾರಿ ಖುಷಿ. ನಾಡಿನ ಸಮಸ್ತ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಇಡ್ಲಿ ಹಾಗೂ ಚಟ್ನಿ ಎಲ್ಲರೂ ಜೊತೆಯಲ್ಲಿ ಕುಳಿತು ಸವಿಯುತ್ತೇವೆ. ಆಮೇಲೆ ನಾವು ಕೊಟ್ಟಿಗೆ ತಿಂಡಿಯನ್ನು ಮರುದಿನಕ್ಕೆ ಮಾಡಿದೆವು, ಮೊಸರು ಕುಡಿಕೆ ದಿವಸ ಚಿಕನ್ ಕರಿಯೊಟ್ಟಿಗೆ, ತಿನ್ನಲಿಕ್ಕೆ ತುಂಬ ಸೂಪರ್ ಆಗಿರ್ತದೆ. ನಮ್ಮ ಹೂ ತೋಟ ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ, ಕಾಣ್ತಾ ಉಂಟಲ್ಲ ನೋಡಿ, ಎಲ್ಲ ತೋರಿಸ್ತಾ ಇದ್ದೇನೆ ವಿಡಿಯೋದಲ್ಲಿ. ಅಡುಗೆಯಲ್ಲಿ ಬ್ಯುಸಿ ಇದ್ದ ಕಾರಣ ಎಲ್ಲ ಫುಡ್ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಅನಾನುಕೂಲವಾಯಿತು. ಹಬ್ಬಕ್ಕೆ ರೆಡಿ ಆಗಬೇಕಲ್ಲ, ಬೇಗ ಬೇಗ ಎಲ್ಲ ಹಾಕಬೇಕು, ದೇವರ ಪೂಜೆ ಕೂಡ ಇತ್ತು, ಹಾಗೆ ಎಲ್ಲರೂ ಬ್ಯುಸಿಯಾಗಿ ಬಿಟ್ಟೆವು ಆ ದಿನ. ಇವತ್ತು ಅಷ್ಟಮಿ, ಅಷ್ಟಮಿಗೆಲ್ಲ ಹೂವೆಲ್ಲ ಇಡ್ತಿದ್ದಲ್ಲ ನನ್ನ ಮಗಳು, ಹೂವೆಲ್ಲ ಇಡ್ತಿದ್ದಲ್ಲ ಎಲ್ಲ ಇತ್ತು, ಹೂವೆಲ್ಲ ಇಟ್ಟಾಯಿತು. Thank you.
ಎಲ್ರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈಗ ನಮ್ಮ ಮನೆಯಲ್ಲಿ ಬೆಳಗಿನಿಂದಲೇ ಎಲ್ಲ ಆಚರಣೆ ನಡೀತಾ ಉಂಟು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ. ಇವತ್ತು ರಾತ್ರಿ ಈಗ ಪೂಜೆ ಎಲ್ಲ ಆಯಿತು, ಆಮೇಲೆ ಭಜನೆ ಎಲ್ಲ ಹೇಳಿದ್ರು ಮಕ್ಕಳೆಲ್ಲ, ಎಲ್ಲ ಅಲಂಕಾರ ಎಲ್ಲ ಆಯಿತು, ದೇವರಿಗೆ ಅಲಂಕಾರ ಎಲ್ಲ ಆಗಿದೆ, ಅಲಂಕಾರ ಆಗಿ ಪೂಜೆ ಎಲ್ಲ ನಡೆಸಿ ಈಗ ಭಜನೆ ಎಲ್ಲ ಹೇಳಿ ಆಮೇಲೆ ಒಟ್ಟಿಗೆ ಭಜನೆ ಹೇಳಿದ್ರು ಎಲ್ಲ. ಅಷ್ಟಮಿ ಪ್ರಯುಕ್ತ ನಮಗೆಲ್ಲ ಇವತ್ತು ಭಾರಿ ಗಮ್ಮತ್ತು, ಮಧ್ಯಾಹ್ನದ ಊಟ ಎಲ್ಲ ಭಾರಿ ಗಮ್ಮತ್ತಾಗಿದೆ. ಇವತ್ತು ಮೂರು ಬಗೆ ಪದಾರ್ಥ, ಪಾಯಸ, ಕಡಲೆಬೇಳೆ ಮತ್ತು ಸಾಗು ಹಾಕಿದ್ದು ಪಾಯಸ ಒಳ್ಳೆ ಚೆಂದ ಆಗಿದೆ. ಅದನ್ನು ಭಾರಿ ಪ್ರಿಯವಾದ್ದು ಕಡಲೆ ಮತ್ತು ಸಾಗು ಪಾಯಸ, ಭಾರಿ ಖುಷಿಯಾಯಿತು ಎಲ್ಲ ಎಲ್ಲರಿಗೂ. ಮಕ್ಕಳಿಗೆ ಸಹ ಒಂದು ಖುಷಿಯಾಯಿತು, ಮಕ್ಕಳಿಗೆ ಮಧ್ಯಾಹ್ನದ ರಜೆ ಇತ್ತು, ಒಬ್ಬಳಿಗೆ ಬೆಳಗಿನ ರಜೆ, ಇನ್ನೊಬ್ಬಳಿಗೆ ಮಧ್ಯಾಹ್ನದ ರಜೆ ಇತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾಳೆ ಮೊಸರು ಕೊಡಿಕೆ ನಾಳೆ, ಹಾಗೆ ಅದಕ್ಕೂ ರಜೆ ಇದೆ. ದೊಡ್ಡವಳಿಗಿಲ್ಲ, ಎರಡನೇ ರಜೆ ಇದೆ ಮಧ್ಯಾಹ್ನ. ಹಾಗೆ ಎಲ್ಲ ಚಂದ ಅಲ್ಲಿ ದೇವರ ಕಾರ್ಯ ಎಲ್ಲ ಆಗಿ ನಾವು ಚಂದ ಅಲ್ಲಿ ಎಲ್ಲ ಕಾರ್ಯ ಮುಗಿಸಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.